ಇವತ್ತಿಗೆ ಬೆಳೆ ಪರಿಹಾರ 24 ತಾಸನೇ ಹಾಕ್ತೀವಿ ಅಂತಂತಂದು ಘೋಷಣೆ ಮಾಡಿದ್ರು. ನಯಾ ಪೈಸೆನ ಯಾ ನನ್ನ ಮಕ್ಕಳಿಗೆ ಹಾಕಿಲ್ಲ ಅವನು. ನಮ್ಮ ಮುಖ್ಯಮಂತ್ರಿನ, ನಮ್ಮ ಬೊಮ್ಮಯ್ಯನ ಮುಖ್ಯಮಂತ್ರಿ ನಮ್ಮ ಸಾಹೇಬ್ರ ಒಂದು ಪೈಸೆನೇ ಏರಿ ಕೊಟ್ಟಿಲ್ಲ. ಏನು ಬಂದಿಲ್ಲ ಸರ್, ಅರ್ಜಿ ಹಾಕಿದ್ದು ಇವತ್ತಿಗೆ ಏನು ಬಂದಿಲ್ಲ. ನೋಡಿ ಮುಖ್ಯಮಂತ್ರಿ ಬೊಮ್ಮಯ್ಯ ಅವರೇ, ನಮಗೆ ಹೂವನ್ನು ಬೆಳೆದು ಮಳೆ ಅತಿ ತೀವ್ರವಾಗಿ ಬಂದ ಕಾರಣದಿಂದ ನಮ್ಮ ಬೆಳೆ ನಷ್ಟವಾಗಿ ನಮಗೆ ಲಾಸ್ ಆಗಿದೆ. ಈ ಲಾಸನ್ನು ನಮಗೆ ತುಂಬಿಕೊಡಬೇಕೆಂದು ನಿಮ್ಮಲ್ಲಿ ಕೈ ಮುಗಿದು ಕಳೆಕಳೆಯಿಂದ ಬೇಡಿಕೊಳ್ಳುತ್ತೇನೆ. ನನ್ನ ಹೆಸರು ವೀರೇಂದ್ರ ತಿಳುವಳ್ಳಿ, ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕಿಂದ ಬಂದಿದ್ದೀನಿ ಇಲ್ಲಿ ಮಂಗಳೂರಿಗೆ ವ್ಯಾಪಾರ ಮಾಡಲಿಕ್ಕೆ. ರೈತ ಸ್ವಂತ ಗದ್ದೆಯಲ್ಲಿ ಬೆಳೆದದ್ದು. ಹೂವು ರೇಟ್ ಎಲ್ಲ ಜಂಪ್ ಇದೆ, ಗಿರಾಕಿ ಬರ್ತಾ ಇಲ್ಲ, ಒಂದು ಸ್ವಲ್ಪ ಸ್ಲೋ ಇದೆ ಈಗ ವ್ಯಾಪಾರ. ನೋಡೋಣ, ಈಗ 5 ಗಂಟೆ ಮೇಲ್ಪಟ್ಟ ಚೆನ್ನಾಗಿ ಆಗ್ಬೋದು ವ್ಯಾಪಾರ, ಮತ್ತು ನಾಳೆನೂ ಚೆನ್ನಾಗಿ ಆಗ್ಬೋದು ನೋಡೋದು. ಆಮೇಲೆ ಹೂವೆಲ್ಲ ಒಂದು ಸ್ವಲ್ಪ ಲಾಸ್ ಆಗ್ತಾಯಿದೆ, ಮಳೆ ಸಿಕ್ಕಾಪಟ್ಟೆ ಬಂದು ನಷ್ಟ ಆಗ್ತಾಯಿದೆ ನಮಗೆ. ಮತ್ತು ಅದರಲ್ಲಿ ಮಾರಿ ಜೀವನ ಮಾಡಿ ಪ್ರತಿ ವರ್ಷನೂ ಇಲ್ಲೇ ಬರ್ತದೆ ಸರ್. 7 ವರ್ಷ ಆಯ್ತು ಸರ್ ಇಲ್ಲೇ ಬರೋಕ್ಕೆ. ಸ್ವಂತ ನಮ್ಮ ಗದ್ದೆಯಲ್ಲಿ ಬೆಳೆದಿದ್ದೆ ನಾ ತರೋದು. ದಸರಾ ದೀಪಾವಳಿ ಸರ್, ಗಣೇಶ ಚೌತಿ ಒಂದು ಸಲ ಬಂದಿದ್ದು ಸರ, ಇನ್ನು ಅದನ್ನೂ ಕಂಟಿನ್ಯೂ ಮಾಡ್ತೀನಿ ಸರ್. ಮಂಗಳೂರಲ್ಲಿ ಚೆನ್ನಾಗಿದೆ ಸರ್, ರೇಟ್ ಚೆನ್ನಾಗಿದೆ, ಇನ್ನೂ ಅಷ್ಟೊಂದು ಗಿರಾಕಿಗಳು ಬರ್ತಾ ಇಲ್ಲ ಸರ್. ರೇಟೆಲ್ಲ ಚೆನ್ನಾಗಿದೆ, 100 ರೂಪಾಯಿ, 80 ರೂಪಾಯಿ, 150 ರೂಪಾಯಿ, ಮಾಲೆಲ್ಲ 350-400 ಇದೆ, ತೊಗೊಂಡು ಹೋಗ್ತಾ ಇದ್ದಾರೆ ಅದೇ ರೇಟಿಗೆ. ಆದರೆ ಇನ್ನೂ ಗಿರಾಕಿ ಇನ್ನೂ ಬರ್ತಾ ಇಲ್ಲ. ನಾವು ಒಂದು 12 ಕ್ವಿಂಟಲ್ ತೊಗೊಂಡ್ಬಿದ್ದು ಸರ್, ಸೇವಂತಿ ಚೆಂಡು ಎಲ್ಲ ಸೇರಿ ಒಂದು 12 ಕ್ವಿಂಟಲ್ ತೊಗೊಂಡ್ಬಿದ್ದು ಸರ್. ಇಲ್ಲ ಸರ್, ಇಲ್ಲ, ಓನ್ಲಿ ಇಲ್ಲೇ ಸರ್. ಅವ್ರ ಮನೆಗಳಿಗೆ ದೇವಸ್ಥಾನಕ್ಕೆ ಅವ್ರ ಗಿರಾಕಿಗಳು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಸರ್. ಆದರೆ ಈಗೇನು ಹೋಲ್ಸೇಲ್ ಏನು ಮಾರೋರು ಏನು ಇರ್ತಾರಲ್ಲ, ಇಲ್ಲಿನ ನಮ್ಮಂತ ತೊಗೊಂಡೋಗಿ ಮತ್ತೊಂದಂತೇಳಿ ಇಟ್ಟು ಮಾರ್ತಾರಲ್ಲ, ಅವ್ರಿಗೆ ಒಂದು ಹೂವು ಕೊಡ್ತಾ ಇಲ್ಲ ಸರ್. ಕೊಡ್ತವೆ, 10 ರೂಪಾಯಿ ಕಮ್ಮಿ ಆಗಲಿ, ಗಿರಾಕಿ ಕೊಡು. ನನ್ನಂತೇಳಿ 200 ರೂಪಾಯಿಗೆ ಒಂದು ಮಾಲೆ ತೊಗೊಂಡೋಗಿ ಅವ್ರಿಗೆ 400 ರೂಪಾಯಿ ಹೇಳ್ತಾರೆ. ಹೌದು ಸರ್, 30 ಕಿಲೋಮೀಟ್ರ್ ದೂರದಿಂದ ಬರ್ತಾರೆ ಇಲ್ಲೇ ಸೇಲ್ ಮಾಡ್ಕೊಂಡು ಹೋಗೋಕೆ. ಒಂದು 50 ಮಾರಿ ಇದು, ಒಂದು 50 ಮಾರಿ ಅದನ್ನು ತೊಗೊಂಡೋಗಾರ. ನೂ ನಮ್ಮ ಕಡೆಗೆ ಏನು ಮಾಡ್ತಾರೆ, ಕರೆಕ್ಟ್ ಮಾರು ಹಾಕಿಸ್ತಾರೆ. 100 ರೂಪಾಯಿ, 120 ರೂಪಾಯಿ ತಗೊಂತಾರೆ, ಅಲ್ಲಿ 160 ರೂಪಾಯಿ, 70 ರೂಪಾಯಿ ಮಾರ್ತಾರೆ. ಆಮೇಲೆ ಮಾರನೇಗೆ ಹೊಡಿತಾರೆ, ಹಿಂಗೆಲ್ಲ ಮಾಡ್ತಾರೆ ಸರ್. ಅವ್ರಿಗಂದ್ರೆ ಒಂದು ಹೂ ಕೊಡ್ತಾ ಇಲ್ಲ ನಾನು ಯಾವಾಗ, ಒಂದು 5 ವರ್ಷ ಆಯ್ತು ಸರ್, ಒಂದು ತುಂಬ ಕೊಡೋಲ್ಲ. ಬಂದರೆ ಸುಮ್ಮನೆ ಹೂವಿನ ರೇಟ್ ಜಂಪ್ ಅಂತ ಜಂಪ್ ಹೇಳಿ ಕಳಿಸ್ಬಿಡ್ತಾನೆ ಸರ್. ಕಸ್ಟಮರಿಗೆ ಕೊಡೋಣ ಸರ್, 10 ರೂಪಾಯಿ ಕಸ್ಟಮರಿಗೆ ಕೊಡೋಣ. ಅದೇ ಕಸ್ಟಮರ್ ಇದೇ ಜಾಗ ಸರ್, 7 ವರ್ಷ ಆದರೂ ಇದೇ ಜಾಗದಾಗ ನಾವು ಮಾಡಿದ್ದು ವ್ಯಾಪಾರ. ಎಲ್ಲಿ ಮತ್ತೆ ಯಾವ್ದು ಬೇರೆ ಜಾಗ ಅಲ್ಲ, ನನ್ನ ಕಸ್ಟಮರ್ ನನ್ನ ಹತ್ರನೇ ಬರ್ತಾರೆ ಪ್ರತಿ ವರ್ಷನೂ. ಇಲ್ಲೇ ಪ್ರತಿ ವರ್ಷನೂ ನನ್ನ ಕಸ್ಟಮರ್ ಎಷ್ಟು ಮಂದಿ ಇದ್ದಾರೆ ನೋಡು, ಅಷ್ಟು ಇಲ್ಲೇ ಬರ್ತಾರೆ. ನಾವು ಬೆಳೆ ಏನೇ ಆಗೈತಿ ಅಂತಂದು ಅರ್ಜಿನೂ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಏನು ಬೆಳೆ ಪರಿಹಾರ ಕೊಟ್ಟಿಲ್ಲ ಸರ್. ಸರ್ ಈ ಸಲ ಅಂತಂದ್ರೆ ನಮಗೆ ಈ ದಸರಾಕ್ಕೆ ಸರ್ ಏನೆಲ್ಲ ಅಂತಂದ್ರೆ ಒಂದು 2.5 ಲಕ್ಷ ರೂಪಾಯಿ ಮಾಲ್ ಬರಬೇಕಾಯ್ತು ಸರ್. ಆದರೆ ಈ ಮಳೆಯಿಂದ ನಷ್ಟ ಆಗಿ ಒಂದು 90-95 ಸಾವಿರ ರೂಪಾಯಿ ಬರ್ತಾಯಿದೆ ಸರ್. 85-90 ಸಾವಿರ ಬರ್ತಾಯಿದೆ ಸರ್ ಇವತ್ತು. ಒಂದು 2-2.5-3 ಲಕ್ಷ ತನಕ ಬರ್ತಿತ್ತು. ಮಳೆ ಹೆಚ್ಚುವರಿ ಆಗಿರೋದ್ರಿಂದ ಶೀತ ಆಗಿ ರೋಗ ಬಂದು ಎಲ್ಲ ನಷ್ಟ ಆಗಿದೆ ಸರ್. ನಮ್ಮ ಜಿಲ್ಲೆಯವರೇ ಸರ್ ಕರೇನೇ ಸರ್, ನಾವು ಅದೇ ಪಕ್ಷದಾರೆ, ನಾವು BJP ಪಕ್ಷದಾರೆ. ಅವ್ರು ನಮ್ಮ ಮುಖ್ಯಮಂತ್ರಿಗಳು ಏನಾದಾರ, ಅವ್ರಿಗೆ ಏನಾರ ಕಣ್ಣಿ ಕಂಡದ ಅಷ್ಟೇ ಮಾಡ್ಯಾರ, ಎಲ್ಲದನ್ನೂ ಮಾಡೋದಿಲ್ಲ. ಇವತ್ತಿಗೆ ಬೆಳೆ ಪರಿಹಾರ 24 ತಾಸನೇ ಹಾಕ್ತೀವಿ ಅಂತಂತಂದು ಘೋಷಣೆ ಮಾಡಿದ್ರು. ನಯಾ ಪೈಸೆನ ಯಾ ನನ್ನ ಮಕ್ಕಳಿಗೆ ಹಾಕಿಲ್ಲ ಅವನು. ನಮ್ಮ ಮುಖ್ಯಮಂತ್ರಿನ, ನಮ್ಮ ಬೊಮ್ಮಯ್ಯನ ಮುಖ್ಯಮಂತ್ರಿ ನಮ್ಮ ಸಾಹೇಬ್ರ ಒಂದು ಪೈಸೆನೇ ಏರಿ ಕೊಟ್ಟಿಲ್ಲ. ಏನು ಬಂದಿಲ್ಲ ಸರ್, ಅರ್ಜಿ ಹಾಕಿದ್ದು ಇವತ್ತಿಗೆ ಏನು ಬಂದಿಲ್ಲ. ನೋಡಿ ಮುಖ್ಯಮಂತ್ರಿ ಬೊಮ್ಮಯ್ಯ ಅವರೇ, ನಮಗೆ ಹೂವನ್ನು ಬೆಳೆದು ಮಳೆ ಅತಿ ತೀವ್ರವಾಗಿ ಬಂದ ಕಾರಣದಿಂದ ನಮ್ಮ ಬೆಳೆ ನಷ್ಟವಾಗಿ ನಮಗೆ ಲಾಸ್ ಆಗಿದೆ. ಈ ಲಾಸನ್ನು ನಮಗೆ ತುಂಬಿಕೊಡಬೇಕೆಂದು ನಿಮ್ಮಲ್ಲಿ ಕೈ ಮುಗಿದು ಕಳೆಕಳೆಯಿಂದ ಬೇಡಿಕೊಳ್ಳುತ್ತೇನೆ.